ಪ್ರೀತಿಯಿಂದ ಮಾಡಿದಂಥ ಸಿನಿಮಾ ಇದು. ನಾವೆಲ್ಲರೂ ಇಡೀ ತಂಡ ಇವತ್ತೇನೋ ಒಂಥರ ಸಮಾಧಾನ ಇದೆ ಈ ಹಂತಕ್ಕೆ ಬಂದು ನಿಂತ್ಕೊಂಡಿರೋದಕ್ಕೆ. ಸಿನಿಮಾ ಎಲ್ಲ ಹಾರ್ಡ್ವರ್ಕ್, ನಮ್ಮೆಲ್ಲರ ಶ್ರಮ ಈ ಜರ್ನಿನಲ್ಲಿ ತುಂಬ ಮೀನಿಂಗ್ಫುಲ್ ಅಂತ ಅನಿಸಿದೆ ನನಗೆ. ಈ ಜರ್ನಿ, ಈ ಸಿನಿಮಾ, ಈ ಪಾತ್ರ, ನನ್ನ ತಂಡ ತುಂಬ ಪ್ರೀತಿಯಿಂದ ಈ ಸಿನಿಮಾನ ನಾವು ನಿಮಗೆ ಪ್ರೆಸೆಂಟ್ ಮಾಡ್ತೀವಿ. ತುಂಬ ಬ್ಯೂಟಿಫುಲ್ಲಾಗಿ ಕಟ್ಕೊಡೋ ಪ್ರಯತ್ನ ಮಾಡಿದ್ದೀವಿ, ತುಂಬ ಹಾನೆಸ್ಟಾಗಿ ತುಂಬ ಡಿಸಿಪ್ಲಿನ್ ಆಗಿ ಸಿನಿಮಾನ ಮಾಡಿದ್ದೀವಿ. ಬಿಕಾಸ್ ಏನಕ್ಕೆ ಈ ಮಾತು ಹೇಳ್ತೀನಿ ಅಂದರೆ, ಕೋವಿಡ್ ಅದು ಮೀನ್ ನಮಗೆ ಗೊತ್ತು ಎಷ್ಟು ಹರ್ಡಲ್ಸ್ಗಳನ್ನ ನಾವು ಫೇಸ್ ಮಾಡಿದ್ದೀವಿ ಅಂತ. ಅದನ್ನೆಲ್ಲ ಮೀರಿ ಈ ಸಿನಿಮಾ ಬಂದು ಇವತ್ತು ನಿಂತ್ಕೊಳ್ಳೋದು ಅಂದರೆ ಅದೊಂದು ದೊಡ್ಡ ಚಾಲೆಂಜ್ ಆಗಿತ್ತು ನಮಗೆ. ಬಂದು ನಿಂತಿದ್ದೀವಿ. ಸೊ ಹಾಗಾಗಿ ತುಂಬ ತುಂಬ ಖುಷಿ ಇದೆ ನನಗೆ. ಐ ಆಮ್ ಶೋರ್ ನಿಮ್ಮೆಲ್ರಿಗೂ ಈ ಸಿನಿಮಾ ಅಷ್ಟೇ ಇಷ್ಟ ಆಗುತ್ತೆ ನಮ್ಮ ಕೆಲಸ ಅಂತ ನಂಬಿದ್ದೀನಿ. ನಾನು ಇಡೀ ತಂಡ ಈಸ್ ವೆರಿ ವೆರಿ ಸ್ಪೆಷಲ್ ನಾನು ಈ ಸಿನಿಮಾಗೆ ಆಯ್ಕೆ ಮಾಡ್ಕೊಂಡಿದ್ದಕ್ಕೆ. ಆ್ಯಂಡ್ ಈ ಜರ್ನಿಯಲ್ಲಿ ನನಗೆ ಇಷ್ಟು ಸಪೋರ್ಟಾಗಿ ನಿಂತಿರೋದಕ್ಕೆ, ನನಗೆ ಇಡೀ ತಂಡಕ್ಕೆ ನಾನು ಯಾವಾಗಲೂ ಗ್ರೇಟ್ಫುಲ್ ಆಗಿರ್ತೀನಿ. ಅನೂಪ್ ಸರ್, ಥ್ಯಾಂಕ್ ಯು. ತುಂಬ ಮಾತಾಡೋದಿದೆ ನನ್ನ ತಂಡದ ಬಗ್ಗೆ, ಪ್ರತಿಯೊಬ್ಬರ ಬಗ್ಗೆನೂ. ಪ್ರಾಬ್ಲಿ ಅದು ಇನ್ ಡೀಟೇಲ್ಡಾಗಿ ಒಂದು ಅಫಿಷಿಯಲ್ಲಾಗಿ ಬೇರೆ ಪ್ರೆಸ್ ಮೀಟಲ್ಲಿ ಪ್ರಾಬ್ಲಿ ನಾವು ಮಾತಾಡ್ಬೋದು ಅನ್ಸುತ್ತೆ. ಇವತ್ತು ಒಂದು ಸ್ವಲ್ಪ ಬರ್ತ್ಡೇ ಸೆಲೆಬ್ರೇಷನ್ ಮೂಡಲ್ಲಿದ್ದೀವಿ ಶಶಿ ಅವ್ರಿಗೆ. ಆ್ಯಂಡ್ ಅಫಿಷಿಯಲಿ ಇನ್ನೊಂದು ಸಲ ಹ್ಯಾಪಿ ಬರ್ಡೇ ಶಶಿ ಅವರೇ. ಆ್ಯಂಡ್ ಈ ವರ್ಷ ನಿಮಗೆ ನಿಮ್ಮದೆಲ್ಲ ಕನಸುಗಳು, ಆ್ಯಂಡ್ ಫಾರ್ಮಿಂಗಲ್ಲಿ ಏನೇನು ಮಾಡ್ಬೇಕಂತಿದ್ದೀರಾ, ಆ್ಯಂಡ್ ಹೀರೋ ಆಗಿ ಏನೇನು ಕೆಲಸಗಳನ್ನ ಮಾಡ್ಬೇಕಂಥದ್ದು ಎಲ್ಲವೂ ಯಶಸ್ಸು ಆಗಲಿ. ಆ್ಯಂಡ್ ಪ್ರೊಡ್ಯೂಸರ್ ಕೂಡ ಆಗಿ ಇನ್ನೂ ಹೆಚ್ಚು ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡಿ. ಆ್ಯಂಡ್ ಇವತ್ತು ನನ್ನ ತಮ್ಮಂದು ಕೂಡ ಬರ್ತ್ಡೇ, ಸೊ ಅವನಿಗೂ ಇಲ್ಲಿಂದ ಒಂದು ಬರ್ತ್ಡೇ ವಿಶಸ್. ಹ್ಯಾಪಿ ಬರ್ಡೇ ಮಂಜು. ಆ್ಯಂಡ್ ಕಿರಣ್ ಸರ್, ಥ್ಯಾಂಕ್ ಯು. ಕಿರಣ್ ಸರ್ ಹಾಗೂ ನನ್ನ ಅಸೋಸಿಯೇಷನ್ ನನ್ನ ಮೊದಲನೇ ಸಿನಿಮಾಯಿಂದ ಬರ್ತಾಯಿದೆ. ನಾನು ತುಂಬ ಲಕ್ಕಿ ಆ್ಯಂಡ್ ಫಾರ್ಚುನೇಟ್ ಅಂತ ಕನ್ಸಿಡರ್ ಮಾಡ್ತೀನಿ. ಯಾಕೆಂದರೆ ಗೊಂಬೆಗಳಲ್ಲಿ ಅವ್ರು ಸಿನಿಮಾ ಸಿಕ್ಕಿದ್ದು ಆಗಿದ್ದು ಆ ಜರ್ನಿ ನನ್ನ ಇಡೀ ಕೆರಿಯರ್ಗೆ ಇವತ್ತು ಒಂದು ಸಿನಿಮಾ ತುಂಬ ದೊಡ್ಡ ಬೆನ್ನೆಲುಬಾಗಿ ನಿಂತ್ಕೊಂಡಿದೆ. ಸೊ ಹಾಗಾಗಿ ಆ ಸಿನಿಮಾ ಸಿಕ್ಕಿದ್ದು ಕಿರಣ್ ಸರ್ ಕಡೆಯಿಂದ ನನಗೆ ಅವತ್ತಿನ ದಿನ. ಸೊ ಯಾವತ್ತೂ ಈ ಕೆರಿಯರ್ನಲ್ಲಿ ನನ್ನ ಪ್ರತಿ ಹೆಜ್ಜೆನಲ್ಲೂ ಸರ್ ಇದ್ದೇ ಇರ್ತಾರೆ, ಅವ್ರ ಸಪೋರ್ಟ್ ಯಾವತ್ತೂ ಇದೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಸಿನಿಮಾ ಸ್ಪೆಷಲಿ ಎಲ್ಲ ಸಿನಿಮಾದಲ್ಲೂ ಒಂದು ಫೇವ್ರೇಟ್ ಸಾಂಗ್ ಅಂತಿರುತ್ತೆ, ಬಟ್ ನನಗೆ ಮೆಹಬೂಬದಲ್ಲಿ ಎಲ್ಲ ಹಾಡುಗಳು ಫೇವ್ರೇಟ್. ಮನು ಸರ್, ಬಿಕಾಸ್ ಒಂದು ಆಲ್ಬಮ್ ಇಟ್ಟಾಗಬೇಕಂತಂದ್ರೆ ಅಲ್ಲಿ ಏನೋ ಇರಬೇಕು ಒಂದು ಸ್ಪಾರ್ಕ್. ಸೊ ಈ ಸಿನಿಮಾದಲ್ಲಿ ಹಾಡಲ್ಲಿ ಎಲ್ಲ ಹಾಡುಗಳಲ್ಲಿ ಅದೇನೋ ಇದೆ. ಐ ಆಮ್ ಶೋರ್ ಆಲ್ಬಮ್ ಫುಲ್ ಕಂಪ್ಲೀಟ್ ರಿಲೀಸ್ ಆದಾಗ ಒಂದ್ಸಲ ನೀವೆಲ್ಲರೂ ಹಾಡುಗಳನ್ನ ಕೇಳಿದ್ರೆ ದೇ ಆರ್ ಸೋ ಮೀನಿಂಗ್ಫುಲ್, ಸೋ ರಿಲೇಟಬಲ್, ಮತ್ತು ಒಂದು ಸೂದಿಂಗ್ ಎಫೆಕ್ಟ್ ಇದೆ ಎಲ್ಲ ಹಾಡುಗಳನ್ನು. ಮೆಹಬೂಬಾ ಹಾಡುಗಳು ಎಲ್ಲವೂ ನಿಮ್ಗೆ ಇಷ್ಟ ಆಗುತ್ತೆ. ಆ್ಯಂಡ್ ಇಟ್ ವಿಲ್ ಮೇಕ್ ಇಟ್ಸ್ ಓನ್ ಇಂಪ್ಯಾಕ್ಟ್ ಇನ್ ದ ಆಲ್ಬಮ್ ಹಾಡುಗಳಲ್ಲಿ, ಈ ವರ್ಷ ಆಲ್ಬಮಲ್ಲಿ ಅಂತ ನಾನು ನಂಬಿದ್ದೀನಿ ಈ ಹಾಡು ಸಿನಿಮಾದ ಹಾಡುಗಳು. ಆ್ಯಂಡ್ ಇವತ್ತಿನ ವೇದಿಕೆಯಲ್ಲಿ ನನ್ನ ಪ್ರಸನ್ನ ಸರ್ನು ನೆನಪಿಸ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ ಯಾವಾಗಲೂ ನಮ್ಮ ತಂಡದ ಮೇಲೆ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತ. ಆ್ಯಂಡ್ ಆದಷ್ಟು ಬೇಗ ಮತ್ತೆ ಮತ್ತೆ ಭೇಟಿ ಮಾಡೋಣ. ನಮ್ಮ ಸಿನಿಮಾನ ನಿಮ್ಮ ಜೊತೆ ಸಂಭ್ರಮಿಸೋದಕ್ಕೆ ನಾವು ರೆಡಿ ಇದ್ದೀವಿ. ಒಳ್ಳೆ ಒಟ್ಟಿಗೆ ಕೂತು ಸಿನಿಮಾ ನೋಡಿ. ನಿಮ್ಮೆಲ್ಲರ ಪ್ರೀತಿಗೋಸ್ಕರ ನಾನು ಕಾಯ್ತಾ ಇದ್ದೀನಿ. ಥ್ಯಾಂಕ್ ಯು. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.